ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರಾಗಿ ದೋಸೆ ಆನಿಯನ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಇವಾಗ ಆನಿಯನ್ ಚಟ್ನಿ ಹೇಗೆ ಮಾಡೋದು ನೋಡೋಣ. ದೊಡ್ಡದು 4 ಆನಿಯನ್ ತೊಗೊಂಡಿದ್ದೀನಿ, 4 ಜನಕ್ಕೆ. 8 ಒಣಮೆಣಸಿನ್ಕಾಯಿ, ಉಪ್ಪು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಹುಳಿ ಸ್ವಲ್ಪ, ಒಂದು ಅರ್ಧ ನಿಂಬೆಹಣ್ಣಷ್ಟು ಹುಳಿ. ಇದನ್ನ ತರ್ತರಿಯಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಇದು ನೋಡಿ, ಒಗ್ಗರಣೆಗೆ 3 ಟೇಬಲ್ ಸ್ಪೂನ್ ಎಣ್ಣೆ, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಮೆಂತ್ಯ, ಕರಿಬೇವು ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. 10 ನಿಮಿಷದಲ್ಲಿ ಆಗುತ್ತೆ. ಸ್ವಲ್ಪ ಹುಳಿ ಹಾಕಿದ್ದೀನಿ, ಹುಳಿ ಕಮ್ಮಿ ಆಗಿತ್ತು, ಅದಕ್ಕಿಂತ ಸ್ವಲ್ಪ ಹಾಕ್ತಾಯಿದ್ದೆ. ಇಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು. ಇದು ರಾಗಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ನೋಡಿ. ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಈ ಚಟ್ನಿ ರಾಗಿ ದೋಸೆಗೆ ಎಳ್ಳು ಮಾಡಿಸ್ದಂತಿರುತ್ತೆ. ಈಗ ರಾಗಿ ದೋಸೆಗೆ ಹಿಟ್ಟು ಕಲಸ್ಕೊಳ್ಳೋಣ. ಎರಡು ಲೋಟ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದು ನೋಡಿ, 3 ಟೇಬಲ್ ಸ್ಪೂನು ಚಿರೋಟಿ ರವೆ. ಇದು ಯಾಕೆ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ನೀರು ದೋಸೆ ಹಂಗೆ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸೋಡಾ. ಇದು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ ಕಲಸ್ಕೋಬೇಕು. ಸೇಮ್ ನಾವು ನೀರು ದೋಸೆಗೆ ಎಷ್ಟು ನೀರಾಗಿ ಕಲಸಿರ್ತೀವೋ ಆ ಥರ ಕಲಸ್ಕೋಬೇಕು. ನೋಡಿ, ಅದು ನೋಡ್ಕೊಳ್ಳಿ, ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಅದಕ್ಕಿರಬೇಕಿಟ್ಟು ಈಸಿಯಾಗಿ ಬರುತ್ತೆ ದೋಸೆನೂ. ದೋಸೆ ಹಾಕೋಣ ಬನ್ನಿ. ನಾನು ಈ ಥರ ಹೆಂಚಲ್ ಮಾಡ್ತಾಯಿದ್ದೀನಿ. ನಿಮಗಿಲ್ಲ ಅಂದರೆ ನಿರ್ಲಿ ಪೆಂಚಲ್ಲು ಮಾಡಿ, ನಾಸ್ಟಿಕ್ಕಲ್ಲು ಚೆನ್ನಾಗೇ ಇರುತ್ತೆ. ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಈ ಥರ ಸೇಮ್ ನೀರು ದೋಸೆ ಹೆಂಗೆ ಹೋಯ್ತೀವೋ ಆ ಥರನೇ ಮಾಡೋದು. ಈ ರಾಗಿ ದೋಸೆ ವೆಯ್ಟ್ ಲಾಸ್ ಅವ್ರಿಗೂ ಒಳ್ಳೆಯದು. ಹೆಲ್ದಿ ಫುಡ್ಡು, ಚೆನ್ನಾಗಿರುತ್ತೆ ನೋಡಿ. ಎಷ್ಟು ನೀಟಾಗಿ ಬರುತ್ತೆ, ಮುಚ್ಚಿಟ್ಟಿರ್ತೀವಲ್ಲ, ಏನು ಜಾಸ್ತಿ ಹೊತ್ತು ಬೇಕಾಗಿಲ್ಲ. 2 ನಿಮಿಷಕ್ಕೆ ಒಂದೊಂದು ದೋಸೆ. ಈ ಥರ ನಮ್ಗೆ ಎಷ್ಟು ಬೇಕೋ ಹಾಕ್ಕೊಂಡು 3 ದೋಸೆ ತಿಂದರೆ ಹೊಟ್ಟೆ ತುಂಬೋಗುತ್ತೆ. ಮತ್ತು ಜಾಸ್ತಿ ಹೊತ್ತು ಹಸಿವು ಆಗಲ್ಲ ರಾಗಿ ಆದ್ದರಿಂದ. ಈ ಥರ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಇದನ್ನ ಉದ್ದಿನ ಬೇಳೆ ಕಲಸಿಬಿಟ್ಟು ಮಾಡ್ಬೋದು. ಆ ಥರಗಿಂತ ಈ ಹಿಂಗೆ ಮಾಡಿದ್ರೇ ಚೆನ್ನಾಗಿ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ, ತೆಳುವಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ, ಅದರಿಂದ ತಿನ್ನೋಕೆ ರುಚಿಯಾಗಿರುತ್ತೆ.